प्रिय विद्यार्थिगळे तमगेल्लरिगू मत्तोम्मे कन्नड ओंदु तरगतिगे तुंबिरुदय स्वागत कोर्ता इद्दीनि। ओके मक्कळे नीवेल्लरू कूड एनपंद्र ड्यामगळन्नु नोडिर्तीरि होद अणेकट्टेगळन्न अंतर ड्याम अंतंद्र इल्लि नोडिद हत्र इदेल्ल नबिल तीर्थ ड्याम होद मत्ते नीवु हलवारु नोडिर्तीरि आदरे नीवु एल्लरू मैसूरु होगिद्रवा मैसूरल्लि ओंदु ड्याम इदे नोडि अणेकट्टे इदे यावुदु हेळ्रि KRS ड्याम अदे कन्नंबाड़े अणेकट्टर अद्न यार कटद्री कन्नंबाड़े अणेकट्टे कटद ना हेड्री राजा बता नोड्री नावटी कृष्ण राजा वडियर मकल संख्या हद्दी पाठ कृष्ण राज सागर ये पाठ कृष्ण राज सागर। ओके कृष्ण राज सागर पाठ क्लास नाकोण। ओके मकले अत्यंत पाठवे ना ओद कलू ओद पाठ मूरु कृष्ण राज सागर। ಕೃಷ್ಣರಾಜ ಸಾಗರವನ್ನು ಮೈಸೂರಿನ ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದರು. ಇದಕ್ಕೆ ಕನ್ನಂಬಾಡಿ ಕಟ್ಟೆ ಎಂಬ ಹೆಸರು ಇದೆ. ಕನ್ನಂಬಾಡಿ ಎಂಬ ಗ್ರಾಮವು ಕಾವೇರಿ ನದಿಯ ದಡದಲ್ಲಿದೆ. ಇಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟೆಯನ್ನು ಕಟ್ಟಿರುವುದರಿಂದ ಈ ಹೆಸರು ಬಂದಿದೆ. ಈ ಹೆಸರಿನ ಹಿಂದೆ ಒಂದು ಪೌರಾಣಿಕ ಘಟನೆ ಇದೆ. ಅದೆಂದರೆ ಒಮ್ಮೆ ಕಣ್ವ ಮುನಿಗಳು ಈ ಪ್ರದೇಶದಲ್ಲಿ ತಪಸ್ಸನ್ನು ಮಾಡಿದರಂತೆ. ಅಂದಿನಿಂದ ಈ ಪ್ರದೇಶಕ್ಕೆ ಕಣ್ವಪುರಿ ಎಂದು ಹೆಸರಾಯಿತಂತೆ. ಕ್ರಮೇಣ ಜನರ ಬಾಯಲ್ಲಿ ಕನ್ನಂಬಾಡಿ ಎಂದಾಗಿ ನಂತರ ಕನ್ನಂಬಾಡಿ ಕನ್ನಂಬಾಡಿ ಎಂದಾಗಿ ನಂತರ ಕನ್ನಂಬಾಡಿ ಎಂದಾಯಿತಂತೆ. ಕನ್ನಂಬಾಡಿ ಕಟ್ಟೆಯ ನಿರ್ಮಾಣ ಕಾರ್ಯ ಸುಮಾರು 1911 ರಲ್ಲಿ ಪ್ರಾರಂಭವಾಯಿತು. ಈ ಜಲಾಶಯದಿಂದ ಮುಳುಗಡೆಯಾಗುವ ಗ್ರಾಮಗಳನ್ನು ರಾಜರ ಸೂಚನೆಯಂತೆ ತೆರವುಗೊಳಿಸಲಾಯಿತು. ಆದರೆ ಈ ಪ್ರದೇಶದಲ್ಲಿದ್ದ ದೇವಸ್ಥಾನಗಳಾದ ಹನೇಶ್ವರ, ಲಕ್ಷ್ಮೀದೇವಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಗಳು ಮಾತ್ರ ಅಲ್ಲಿಯೇ ಹಾಗೇ ಉಳಿದುಬಿಟ್ಟವು. ಇತ್ತೀಚೆಗೆ ಈ ದೇವಾಲಯಗಳ ಜಲಾಶಯದಿಂದ ಹೊರಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನು ಮತ್ತೆ ಪುಟ ಸಂಖ್ಯೆ 16. ಈ ಅಣೆಕಟ್ಟೆಯ ನಿರ್ಮಾಣ ಸುಮಾರು 1931 ಪೂರ್ಣಗೊಂಡಿತು. ಈ ಕಾರ್ಯದಲ್ಲಿ 10,000ಕ್ಕೂ ಹೆಚ್ಚು ಸಂಖ್ಯೆಯ ಕಾರ್ಮಿಕರು ದುಡಿದಿದ್ದಾರೆ. ಇದರ ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು, ಸರ್ದಾರ್ ಎಂ ಕಾಂತರಾಜ್ ಅರಸು ಅವರು, ಅಲ್ಬಿಯನ್ ರಾಜ್ಕುಮಾರ ಬ್ಯಾನರ್ಜಿ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರು ವಹಿಸಿದ್ರು. ಕೃಷ್ಣರಾಜ ಒಡೆಯರ್ ಅವರು ಈ ಯೋಜನೆಯನ್ನು ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಆದ್ಯತೆ ನೀಡಿದ್ದರು. ಅಂದಿನ ಬ್ರಿಟಿಷ್ ಪ್ರಾಂತೀಯ ಸರ್ಕಾರ 80 ಅಡಿಗಳ ಎತ್ತರದ ಅಣೆಕಟ್ಟೆಯ ನಿರ್ಮಾಣಕ್ಕೆ ಮಾತ್ರ ಅನುಮತಿ ನೀಡಿತ್ತು. ಆದರೆ ಮಹಾರಾಜರು 124 ಅಡಿಗಳ ಎತ್ತರಕ್ಕೆ ನಿರ್ಮಿಸುವ ಯೋಜನೆಯನ್ನು ನಿರೂಪಿಸಿದರು. ಹಣದ ಕೊರತೆ ಬಿದ್ದಾಗ ಅರಮನೆಯ ಸಂಪತ್ತನ್ನು ವಿಕ್ರಯಿಸಿ ದೂರದೃಷ್ಟಿಯನ್ನು ಪ್ರದರ್ಶಿಸಿದರು. ಅಣೆಕಟ್ಟೆಯ ಉದ್ದ ಸುಮಾರು 1 ಮೈಲು 6 ವರ್ಣಾಂಗಗಳು ಇದೆ. ನೀರಿನ ಒಳ ಮತ್ತು ಹೊರ ಹರಿವನ್ನು ನಿಯಂತ್ರಿಸುವ ಸಲುವಾಗಿ 37 ತುಬುಜಾರುಗಳನ್ನು ನಿರ್ಮಿಸಲಾಗಿದೆ. ಇದಕ್ಕೆ ಬೇಕಾಗುವ ಕಬ್ಬಿಣವನ್ನು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಿಂದ ತರಿಸಲಾಯಿತು. ಅಣೆಕಟ್ಟೆಯ ಜಲಾನಯನ ಪ್ರದೇಶ ಸುಮಾರು 4,100 ಚದುರ ಮೈಲಿಗಳವರೆಗೂ ಹಬ್ಬಿದೆ. ಇದರಲ್ಲಿನ ನೀರಿನ ಶೇಖರಣಾ ಸಾಮರ್ಥ್ಯ ಸುಮಾರು 48.33 TMC ಆಗಿದೆ. ಈ ಜಲಾಶಯವು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಸುಮಾರು 3 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ. ಮಕ್ಕಳೇ, ನಾವು ಇಲ್ಲಿಗಳಿಗೆ ಏನ್ ಮಾಡಿದಪ್ಪ ಅಂತಂದ್ರ, ಈ ಒಂದು ಕೃಷ್ಣರಾಜ ಸಾಗರ ಪಾಠವನ್ನು ಏನ್ ಮಾಡಿದ್ರೆ ನಾವು ಓದ್ಕೊಂಡಿದೀವಿ. ಹಾಗಾದ್ರೆ ಮಕ್ಕಳು ಇವಾಗ ಏನ್ ಮಾಡಪ್ಪ ಅಂತಂದ್ರ, ಈ ಕೃಷ್ಣರಾಜ ಸಾಗರ ಒಂದು ಪಾಠದ ಒಂದು ವಿವರಣೆ ಕಡೆಗೆ ನಾವು ಈಗ ಬರೋಣ. ಮಕ್ಕಳೀಗ ವಿವರಣೆ ಕಡೆಗೆ ನಾವು ಬರೋಣ. ಓಕೆ, ಕೃಷ್ಣರಾಜ ಸಾಗರವನ್ನು ಅವಾಗಿನ ಮೈಸೂರು ರಾಜ ಆಗಿರ್ತಕ್ಕಂಥವ್ರು ಯಾರು ಅಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾರು ನಾಲ್ವಡಿ ಕೃಷ್ಣರಾಜ
कृष्णराज इवर आ सदर्भ राज सर स्थापित अब मैसूर कन्नबाड़ी कटे हेस कन्नबाड़े कन्नबाड़े कन्नबाड़ी कन्नबाड़ी कटे कटे आने ओके कन्नबाड़े बरली कथे ऐनपर कन्नबाड़ी ऊर आर कावेरी नदी तड़ल है कन्नबाड़िया ग्राम दड़ी कावेरी नदी दड़ी अणेक निर्मित अदे कन्नबाड़ी कटे अंत कन्नबाड़ी कटे आगे हेदे स्टोरी कथे ऐनप्रमे कणमुनि प्रदेश कन्नबाड़ी प्रदेश यार कण्व मुनि तपस्सार कणमुनि तपस्सार प्रदेश के कण्वपुरी कण्वुनि तपस्सा प्रदेश कण्वपुरी कण्वपुरी अंत सो इनप्र क्रमेण जनर बारीप्र कन्नबाड़ी 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 जनर बारी क्रम कन्नबाड़ी कन्नबाड़ी करता बंद अनेकस कन्नबाड़ी कटे निर्माण कार्य सुमार सवि प्रारंभ आता है कन्नबाड़ी अनेक निर्माण प्रारंभ कटली सवि कटे स्टार्ट हूर हनुकट जलाशय ग्राम आदेश ग्राम बेरे कड़े स्थला देवस्थान कन्वेश्वर लक्ष्मी देवी वेणुगोपाल स्वामी देवस्थान अल्ले गुर्तवल जनर मने स्थला देवस्थान कन्नेश्वर लक्ष्मी देवी कन्नेश्वर कन्नेश्वर लक्ष्मी देवी लक्ष्मी देवी वेणुगोपाल स्वामी वेणु गोपाल स्वामी देवस्थान अलग इतचेप्रे देवस्थान बेरे कड़े बेरे स्थल आ देवस्थान शिफ्ट स्थला अणेकटे निर्माण सुमार हतोत्तर मूवरी ऊर्न को अणेकट प्रारंभ यूर स्टार्ट अब मुड़ी कंप्लीट आगे फिनिश आने सवि हत सवि संख्य कार्मिक लेबर्स अल्लीसार मेलचरण संपूर्ण जवाबारिया नम कर्नाटक इंजीनियर्स डे व्यक्तिया इंजीनियर्स डे यार गे सर एम विश्वेश्वरय्य सर एम
ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಸರ್ ವಿಶ್ವೇಶ್ವರ ಅವರು ಏನು ಹೇಳ್ತಾರೆ ಅಲ್ಲಿ ಮಾನೇ ಕಟ್ಟಡವನ್ನು ಈ ಒಂದು ಧಾಮನ್ನ ನಿರ್ಮಾಣ ಮಾಡುವಂತ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ರು ಹಾಗೆ ಸರ್ದಾರ್ ಎಂ ಕಾಂತರಾಜ್ ಅರಸು ಅವರು ಅಲ್ಬೇನ್ ರಾಜ್ಕುಮಾರ್ ಬ್ಯಾನರ್ಜಿ ಮತ್ತು ಮಿರ್ಜಾ ಇಸ್ಮಾಲ್ ಅವರು ಕೂಡ ವಹಿಸಿಕೊಂಡಿದ್ರು ಕೃಷ್ಣರಾಜ ಒಡೆಯರ್ ಅವರು ಈ ಯೋಜನೆಯನ್ನ ನೀರಾವರಿ ಮತ್ತು ಕುಡಿ ನೀರು ಉದ್ದೇಶಗಳಾಗಿ ಬಳಸಿಕೊಳ್ಳುವ ಆದ್ಯತೆ ನೀಡಿದ್ರು ಇಲ್ಲಿ ಏಳು ಡ್ಯಾಮ್ ಕಟ್ಟಲಿಕ್ಕೆ ಕೆಆರ್ಎಸ್ ಡ್ಯಾಮ್ ಈ ಕೃಷ್ಣರಾಜ ಸಾಗರ ಅಣೆಕಟ್ಟನ ಯಾವಗೋಸ್ಕರ ಕಟ್ಟಿದ್ರು ಅಂತಂದ್ರ ಮುಖ್ಯವಾಗಿರ್ತಕ್ಕಂತ ಉದ್ದೇಶ ಏನು ಅಂತಂದ್ರ ಅಲ್ಲಿ ನೀರಾವರಿ ಮತ್ತು ಕುಡಿಯುವುದು ನೀರಾವರಿ ಮತ್ತು ಕುಡಿಯುವುದಕ್ಕಾಗಿ ಕುಡಿಯುವ ನೀರು ಇಲ್ಲಿ ನೀರಾವರಿ ಅಂತ ಅಲ್ಲಿ ಏನ್ ಬಂದ್ರೆ ನೀರಾವರಿ ಅನ್ನೋದ್ರಿಂದ ಗೊತ್ತಿದೆ ಸೊ ಅಲ್ಲಿ ನಾವೇನ್ ಬಂತಂದ್ರ ನೀರಿನ ಸೌಲಭ್ಯ ಪಡ್ಕೊಳ್ಳೋದಂದ್ರ ಹೊಲಗಳಿಗೆ ಗದ್ದೆಗಳಿಗೆ ಅಂತಂದ್ರ ತೋಟಗಳಿಗೆ ನೀರಿನ ಸೌಲಭ್ಯನ ಪಡ್ಕೊಳ್ಳೋ ಸಲುವಾಗಿ ಹಾಗೆ ಕುಡಿಯುವ ನೀರು ಅಂದ್ರೆ ನಮ್ಗೆ ಸುತ್ತವಾಗಿರ್ತಕ್ಕಂತ ನೀರಿನ ಸಂಬಂಧ ಬೇಸಿಗೆ ಎಲ್ಲಾ ಕಾಲದೊಳಗೆ ಚಳಿಗಾಲ ಆಗಿರ್ಬೋದು ಎಲ್ಲಾ ಕಾಲದೊಳಗೆ ನಮ್ಗೆ ಕುಡ್ಲಿಕ್ಕೆ ನೀರು ಬೇಕಲ್ಲ ಅಂತ ಹೇಳಿ ಆ ಒಂದು ಉದ್ದೇಶಗಳಾಗಿ ಈ ಒಂದು ಡ್ಯಾಮ್ ಸ್ಥಾಪನೆ ಮಾಡಿದ್ರು ಅಂದಿನ ಬ್ರಿಟಿಷ್ ಪ್ರಾಂತೀಯ ಸರ್ಕಾರ 80 ಅಡಿಗಳ ಎತ್ತರದ ಅಣೆಕಟ್ಟೆಯನ್ನ ಏನಂತಂದ್ರ ನಿರ್ಮಾಣಕ್ಕೆ ಮಾತನ್ನು ಕಿಡಿತು ಅವಾಗ 1911 ಬ್ರಿಟಿಷ್ ಸರ್ಕಾರ ಇತ್ತು ನಮ್ಮ ದೇಶದೊಳಗ ಅವಾಗ ಸರ್ಕಾರ ಏನಂತಂದ್ರ 80 ಅಡಿಗಳ ಎತ್ತರದ ಅಣೆಕಟ್ಟೆ ಮಾತನ್ನು ನಿಲ್ಲಿಸಿತು ಹೈಟ್ ಎಷ್ಟಂದ್ರ 80 ಅಡಿ ಮಾತ್ರ ಅನುಭವಿಸಿಕೊಂಡಿದ್ದೆ ಯಾವ್ದು ಬ್ರಿಟಿಷ್ ಸರ್ಕಾರ 1 ಅಡಿ ಅಂತಂದ್ರೆ ಗೊತ್ತಿದೆ ನಿಮ್ಗೆ 1 ಅಡಿ ಅಂತಂದ್ರ ತಿಳ್ಕೋಬೇಕು 1 ಅಡಿ ಈಕ್ವಲ್ ಟು 13 ಇಂಚು ಅಂತ ಕರಿತೀವಿ ಅಂದ್ರ ಇದೊಂದು ನಿಮ್ಗೆ ನೆನಪಿಲ್ಲ 1 ಅಡಿ ಅಂತ ಹೇಳಿ ಸೊ 80 ಅಡಿ ಹೈಟ್ ಗೆ ಅಷ್ಟ ಪರ್ಮಿಷನ್ ಕೊಟ್ಟಿದ್ದು ಆದ್ರೆ ಮಹಾರಾಜರು ಏನ್ ಹೇಳ್ತಂದ್ರ 124 ಅಡಿಗಳ ಎತ್ತರಕ್ಕೆ ಡಿಎಂಸಿ ಯೋಜನೆ ರೂಪಿಸಿದ್ರು ಹಣದ ಕೊರತೆ ಬಿದ್ದಾಗ ಅರಮನೆ ಸಂಪತ್ತನ್ನು ಮುಂದಿರಿಸಿ ದೂರದರ್ಶನ ಪ್ರಶ್ನಿಸಿದ್ರು ಆದ್ರ ಬ್ರಿಟಿಷ್ ಸರ್ಕಾರ 80 ಅಡಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿತ್ತು ಆದ್ರ ಅರಸರು ಮಹಾರಾಜ ಏನಂದ್ರ 124 ಅಡಿ ಎತ್ತರಕ್ಕೆ ಅದನ್ನ ಕಟ್ಟಿಸಿದ್ರು ಆಗ ಈ ಒಂದು ಅಣೆಕಟ್ಟುಗಳನ್ನ ಸ್ಥಾಪನೆ ಮಾಡುವಂತ ಒಂದು ಸಂದರ್ಭಗಳು ಅಂದ್ರೆ ಅಲ್ಲಿ ಹಣದ ಕೊರತೆ ಬೇಕು ಅಂದ್ರ ದುಡ್ಡು ಕಡಿಮೆ ಆಗುದು ಕಟ್ಟಲಿಕ್ಕೆ ಕಷ್ಟ ಆಯ್ತು ಅವಾಗ ಏನಂದ್ರ ಅರಮನೆ ಇರ್ತಕ್ಕಂತ ಸಂಪತ್ತನ್ನ ಬಂಗಾರ ವಜ್ರ ಅವನ್ನೆಲ್ಲ ಆಭರಣಗಳ ಏನಂತಂದ್ರ ವಿಕ್ರಯಿಸಿ ಅಂದ್ರ ಮಾರಾಟ ಮಾಡಿ ಬೇಸಿ ಏನ್ ಮಾಡಬೇಕು ಅಂದ್ರ ಒಂದು ದೂರದೃಷ್ಟಿ ಅಂತ ಒಂದು ಉದಾರವಾಗಿರ್ತಕ್ಕಂತ ಒಂದು ವಿಶಾಲವಾಗಿರ್ತಕ್ಕಂತ ಒಂದು ಸೇವಾ ಮನೋಭಾವನೆಯಲ್ಲಿ ಪ್ರದರ್ಶಿಸಿದವರು ಅಂತ ನೋಡ್ತೀವಿ ಅಣೆಕಟ್ಟೆಯ ಉದ್ದ ಸುಮಾರು 1 ಮೈಲು 6 ಪರಿಣಾಮಗಳು ಇವೆ ಇಲ್ಲಿ ಅಣೆಕಟ್ಟೆ ಉದ್ದ ಬಂದ್ರ ಎಷ್ಟು ಅಂದ್ರೆ 1 ಮೈಲು 6 ಪರಿಣಾಮಗಳು ಅಂತಿವೆ ಅಂದ್ರೆ ಇಲ್ಲಿ ಮಕ್ಕಳೇ 1 ಮೈಲು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ ಸೊ ಇಲ್ಲಿ 1 ಮೈಲು ಅಂತಂದ್ರ 1.6 ಕಿಲೋಮೀಟರ್ 16 ಮೀಟರ್ ಇರುತ್ತೆ 1 ಮೈಲು ಅಂತಂದ್ರ ಇಲ್ಲಿ 6 ಪರಿಣಾಮಗಳು ಇವೆ ಅನ್ನಬಹುದು ಇಲ್ಲ ನೀರಿನ ಒಳ ಮತ್ತು ಹೊರಹರಿವು ನಿಯಂತ್ರಿಸುವ ಸಲುವಾಗಿ 37 ತುಗುಜಾರಗಳನ್ನು ನಿರ್ಮಿಸಲಾಗಿದೆ ಎಷ್ಟು 37 ತುಗುಜಾರಗಳು ಅಂದ್ರೆ ತುಗುಜಾರಗಳು ಅಂದ್ರೆ ಗೇಟ್ ಅಂತಿರಲ್ಲ ಗೇಟ್ ನೀರಿನ ನೀರ್ ಬಿಡಾಕ ಬಂದ್ ಮಾಡಾಕ ಗೇಟ್ ಇರ್ತಾವ ನೋಡ್ರಿ ಅದಕ್ಕ ತುಂಬುಜಾಲಗಳು ಅಂತ ಕರಿತೀವಿ ತುಂಬುಜಾಲ ಅಂತ ಅರ್ಥ ಕೊಡುತ್ತೆ ಇದಕ್ಕೆ ಬೇಕಾಗುವ ಕಬ್ಬಿಣವನ್ನ ಭದ್ರಾವತಿ ಮತ್ತು ಉಕ್ಕಿನ ಕಾರ್ಖಾನೆಯಿಂದ ತರಿಸಲಾಯಿತು ಈ ಗೇಟ್ ನಿರ್ಮಾಣ ಮಾಡ್ಲಿಕ್ಕೆ ನೀರಿನಕ್ಕೆ ನೀರನ್ನು ಬಿಡ್ಲಿಕ್ಕೆ ದೊಡ್ಡ ದೊಡ್ಡ ಡ್ಯಾಂ ಹೋದ್ರೆ ಗೊತ್ತಾಗತ್ತೆ ಅಲ್ಲಿ ಗೇಟ್ ವ್ಯವಸ್ಥೆ ನೋಡ್ರಿ ಅದು ಕಬ್ಬಿನ ಮತ್ತು ಉಕ್ಕಿನಿಂದ ತಯಾರಾಗಿರ್ತಕ್ಕಂಥದ್ದು ಅದ ಗೇಟ್ಗಳು ಸೊ ಕಬ್ಬಿನ ಮತ್ತು ಉಪ್ಪನ್ನ ಏನಂದ್ರೆ ಭದ್ರಾವತಿಯಿಂದ ಅವರು ತರಿಸಿದ್ರು ಆ ಕಬ್ಬಿನವನ್ನ ಅಣೆಕಟ್ಟೆಯ ಜಲಾನಯನದಲ್ಲಿ ಸುಮಾರು 4,100 ಚದರ ಮೈಲಿಗಳಷ್ಟು ಹಬ್ಬಿದೆ ಈ ಅಣೆಕಟ್ಟಡ ಒಂದು ನೀರು ಎಷ್ಟು ಒಂದು ಹಬ್ಬಿಕೊಂಡಿದೆ ಅಂತಂದ್ರ ಸುಮಾರು 4,100 ಚದರ ಕಿಲೋಮೀಟರ್ 4,100
ಮೈಲಿ ಇದರಲ್ಲಿ ನೀರಿನ ಶೇಖರಣಾ ಸಾಮರ್ಥ್ಯ ಸುಮಾರು 48.33 ಟಿಎಂಸಿ ಆಗಿದೆ ನೋಡಿರಲಿ 4100 ಚದರ ಮೈಲಿ ಅನ್ನು ಅಗಲವಾಗಿರತಕ್ಕಂತ ಒಂದು ಪ್ರದೇಶ ನೀರಿನ ಅಲ್ಲಿ ಇಟ್ಕೋಬಹುದು ಆದ್ರೆ ನೀರು ಎಷ್ಟು ಶೇಖರಣೆ ಮಾಡಬಹುದು ನಾವು ಸ್ಟಾಕ್ ಮಾಡಿಕೊಳ್ಳಬಹುದು ಈ ಡ್ಯಾಮ್ ನೋಡಿ ಕೆಆರ್ಎಸ್ ಡ್ಯಾಮ್ ನೋಡಿದ್ರೆ 48.33 ಟಿಎಂಸಿ ನೋಡಿ ಮಕ್ಕಳೇ ಇಂಪಾರ್ಟೆಂಟ್ ಟಿಎಂಸಿ ಅಂದ್ರೆ 1 ಟಿಎಂಸಿ ಈಕ್ವಲ್ ಟು ಎಷ್ಟು ಅಂತ ನಮ್ಮ ಪ್ರಶ್ನೆ ಇದೆ ಸೋ ಒಂದು ಟಿಎಂಸಿ ಅಂದ್ರೆ 1000 ಫೀಟ್ 1000 ಫೀಟ್ ಅಂತ ಹೇಳಿ 1000 ಫೀಟ್ ಫುಟ್ ಸೋ ಟಿಎಂಸಿ ಅಂತ ಗೊತ್ತಾಯ್ತು ನಿಮಗೆ ಸೋ ಈ ಜಲಾಶಯ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಸುಮಾರು 3 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದೆ ಸೋ ನೋಡಿ ಈ ಕೆಆರ್ಎಸ್ ಡ್ಯಾಮ್ ಈ ಕೃಷ್ಣರಾಜ ಸಾಗರ ಏನಪ್ಪಾ ವಿಶೇಷವಾಗಿ 2 ಜಿಲ್ಲೆಗಳಿಗೆ ಮುಖ್ಯವಾಗಿರ್ತಕ್ಕಂತ ಒಂದು ಡ್ಯಾಮ್ ಆಗಿದೆ ಸೋ ಯಾವುದಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ಕಾವೇರಿಯಲ್ಲಿ ಮೈಸೂರು ಮತ್ತು ಮಂಡ್ಯ ಈ 2 ಜಿಲ್ಲೆಗಳಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಇಲ್ಲಿ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಮಂಡ್ಯ ಇಲ್ಲಿ ಯಾಕೆ ಸುಮಾರು 4 ಲಕ್ಷ ಎಕರೆ ಪ್ರದೇಶಗಳಿಗೆ 4 ಲಕ್ಷ ಎಕರೆ ಪ್ರದೇಶಗಳಿಗೆ ನೀರಾವರಿಯ ಒಂದು ಸೌಲಭ್ಯ ನೀರನ್ನು ಒದಗಿಸ್ತಾ ಇದೆ ಹೊಲಗಳಿಗೆ ಗದ್ದೆಗಳಿಗೆ ಮತ್ತು ಕುಡಿಲಿಕ್ಕೆ ಇದು ಏನಪ್ಪ ಅಂದ್ರೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಕೆಆರ್ಎಸ್ ಡ್ಯಾಮ್ ಇದು ಮೈಸೂರಿನಲ್ಲಿದೆ ನಾಲ್ವಡಿ ಕೃಷ್ಣ ಒಡೆಯರು ಆ ರಾಜ ಇದ್ದಾಗ ಸ್ಥಾಪನೆ ಮಾಡ್ತಾರ ಇದು ಇದಕ್ಕ ಕನ್ನಂಬಾಡಿ ಕಟ್ಟೆ ಕನ್ನಂಬಾಡಿ ಅಣೆಕಟ್ಟೆ ಅಂತ ಹೇಳಿ ಕರಿತೀವಿ ಇಲ್ಲಿ ಕಣ್ಣೋಪುರಿ ಅನ್ನುವಂತ ಈ ಒಂದು ಕಣ್ಣ ಮುನಿಗಳು ಏನಪ್ಪಂದ್ರ ಒಂದು ಪ್ರದೇಶದಲ್ಲಿ ತಪಸ್ ಮಾಡ್ತಾರೆ ಅದಕ್ಕೆ ಕಣ್ಣೋಪುರಿ ಆಗುತ್ತೆ ಅದೇ ಕ್ರಮೇಣ ಜನರಲ್ಲಿ ಕನ್ನಂಬಾಡಿ ಅಂದಾಗ ಏನಂದ್ರೆ ಕನ್ನಂಬಾಡಿ ಅಂತ ಆಗ್ತದೆ ಸುಮಾರು ಈ ಒಂದು ಕನ್ನಂಬಾಡಿ ಕೆಆರ್ಎಸ್ ಡ್ಯಾಮ್ ಅನ್ನ 1911ರಲ್ಲಿ ಪ್ರಾರಂಭ ಮಾಡ್ತಾರ ಸೊ ಇದು ಏನಪ್ಪಂದ್ರ ಪ್ರಾರಂಭ ಮಾಡಿ ಸುಮಾರು 1931ರಲ್ಲಿ ಈ ಒಂದು ಡ್ಯಾಮ್ ಪೂರ್ಣ ಇಲ್ಲಿ ಸಾವಿರಾರು ಜನಸಂಖ್ಯೆಯ ಒಂದು ಕೆಲಸಗಾರರು ಅಲ್ಲಿ ತೊಡಗಿ ಆ ಒಂದು ಡ್ಯಾಮ್ ಅನ್ನು ಕಟ್ತಾರೆ ಸೊ ಈ ಒಂದು ಮೇಲ್ವಿಸ್ತಾರೆ ಮೇಲ್ವಿಚಾರಣೆಯನ್ನ ಇಂಜಿನಿಯರ್ ಆಗಿರ್ತಕ್ಕಂತ ಪ್ರಸಿದ್ಧ ಇಂಜಿನಿಯರ್ ಆಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರ ಅವರು ವಹಿಸ್ಕೊಳ್ತಾರ ಹಾಗೆ ಸರ್ದಾರ್ ಎಂ ಕಾಂತರಾಜ್ ಅಲ್ಬಿಯನ್ ರಾಜ್ಕುಮಾರ್ ಬ್ಯಾನರ್ಜಿ ಮತ್ತು ಮಿರ್ಜಾ ಎಸ್ಎನ್ ಕೂಡ ಅವರು ವಹಿಸ್ಕೊಳ್ತಾರ ಹೀಗೆ ಇದೊಂದು ಉದ್ದೇಶ ಈ ಒಂದು ಡ್ಯಾಮ್ ಉದ್ದೇಶ ಏನಂದ್ರ ನೀರಾವರಿಗಾಗಿ ಹೊಲಗಳಿಗೆ ನೀರು ಮತ್ತು ಕುಡಿಯೋಕೆ ನೀರು ಒಂದು ಉದ್ದೇಶಕ್ಕಾಗಿ ಇದನ್ನ ಆದ್ಯತೆಗಾಗಿ ಈ ಡ್ಯಾಮ್ ಸ್ಥಾಪನೆ ಮಾಡ್ತಾರ ಸೊ ಸುಮಾರು ಒಂದು ಬ್ರಿಟಿಷ್ ಸರ್ಕಾರ 80 ಅಡಿ ಅಷ್ಟೇ ಎತ್ತರ ನೀವು ಮಾಡ್ಬೇಕಂತ ಹೇಳಿ ಅನುಮತಿ ಕೊಟ್ಟಿದ್ರು ಆದ್ರೂ ಆ ರಾಜರ ಅನುಮತಿ ರಾಜರ ಏನಿರ್ತಾರೆ 124 ಎತ್ತರ ಒಂದು ಅಡಿಯ ಉದ್ದಕ್ಕೂ ಇದನ್ನ ಸ್ಥಾಪನೆ ಮಾಡ್ತಾರ ಇದು ಏನಂದ್ರೆ ಈ ಡ್ಯಾಮ್ ಕಟ್ಟೋದಾಗ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ಸ್ ಆಯ್ತು ದುಡ್ಡಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅವಾಗ ಅರಮನೆ ಇರ್ತಕ್ಕಂತ ಸಂಪತ್ತನ್ನ ಮಾರಿ ಕೂಡ ಏನಂದ್ರೆ ಈ ಡ್ಯಾಮ್ ಅನ್ನು ನಿರ್ಮಾಣ ಮಾಡ್ತಾರ ಇದು ಸುಮಾರು 37 ಗೇಟ್ಗಳನ್ನ ಇದು ಹೊಂದಿದೆ ಸೊ ಏನಂತಂದ್ರೆ ಸುಮಾರು 37 ಗೇಟ್ಗಳನ್ನ ಏನಂತಂದ್ರ ಇದು ಹೊಂದಿದೆ ಅಂತೀವಿ ಈ ಗೇಟ್ಗಳಿಗೆ ಏನಂತಂದ್ರ ಕಬ್ಬಿನ ಮತ್ತು ಕಬ್ಬಿಣವನ್ನ ಭದ್ರಾವತಿಯ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಧರಿಸಲಾಯಿತು ಇದು ಸುಮಾರು 4100 ಚೈನ್ ಮದರ್ಸೆಗಳಿಗೆ ಅಣೆಕಟ್ಟಡ ಹಬ್ಬಿದೆ ಸೊ ಇಲ್ಲಿ ಈ ಒಂದು ಅಣೆಕಟ್ಟಡಗಳಿಗೆ ಸುಮಾರು 48.33 ಟಿಎಂಸಿ ನೀರನ್ನ ಅದು ಹಿಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಡ್ಯಾಮ್ ಆಗಿದೆ ಸೊ ಇದು ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಮತ್ತು ನೀರಾವರಿ ಸೌಲಭ್ಯನ ಒದಗಿಸುವಂತ ಒಂದು ಕೆಆರ್ಎಸ್ ಡ್ಯಾಮ್ ಆಗಿದೆ ಸೊ ಇದು ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಡ್ಯಾಮ್ ಸೊ ಕಾವೇರಿ ಅಂತ ನೆನಪಿರಲಿ ನಿಮ್ಗೆ ಓಕೆ ಮಕ್ಕಳೇ ಇಲ್ಲಿಗೆ ಈ ಅವಧಿ ಮುಗಿಸ್ತಾ ಇದ್ದೇನೆ ಈ ಪಾಠದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಈ ಫೋನ್ ಮೂಲಕವಾಗಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬಹುದು ಓಕೆ ಮಕ್ಕಳೇ ಈ ಪಾಠ ನಿಮ್ಗೆ ಅರ್ಥವಾಯ್ತು ಅಂತ ಅನ್ಕೊಳ್ತೇನೆ ಮತ್ತೆ ನಾನು ಮುಂದಿನ ಒಂದು ಕ್ಲಾಸ್ ನಲ್ಲಿ ನಿಮ್ಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್.